सुभाष चंद्र उम्र 58 साल आज सुबह इनकी डेड बॉडी रिंग रोड के खाकड़े चौक के पास एक नाले में पाई गई। जब पुलिस डिपार्टमेंट को इस बात की खबर लगी तो पुलिस डिपार्टमेंट मौके पर पहुंची और छानबीन के दौरान नाले में एक बैग पाया गया जिसमें मरने वाले का आधार कार्ड बरामद हुआ। आधार कार्ड के मुताबिक इस शख्स का नाम सुभाष चंद्र है और ये गंज रोड शिवाजी नगर का रहने वाला है। पुलिस कमिश्नर YS रवि कुमार ने बताया कि सुभाष चंद्र कल्याण कर्नाटक रोड ट्रांसपोर्ट में गुलबर्गा टू पुणे रूट पर ड्राइविंग का काम करता था। इस डेड बॉडी को पोस्टमार्टम के लिए भेज दिया गया है। पुलिस की ओर से जांच शुरू कर दी गई है और चौक पुलिस स्टेशन में केस को दर्ज कर लिया गया है। घर वाले लोग गुलबर्गा नगरद ಹೊರವಲಯದ ರಿಂಗ್ ರಸ್ತೆಯಲ್ಲಿ ಒಂದು ಕಾಕಡೆ ಚೌಕ್ ಹತ್ರ ಇಲ್ಲಿ ಚರಂಡಿನಲ್ಲಿ 58 ವರ್ಷದ ಸುಭಾಷ್ ಚಂದ್ರ ಅನ್ನೋರ ಒಬ್ಬರು ಶವ ಸಿಕ್ಕಿದೆ. ಅವರು ನಮ್ಮ ಕಲ್ಯಾಣ ಕರ್ನಾಟಕ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು. ಗುಲ್ಬರ್ಗಾದಿಂದ ಪುಣೆ ರೂಟಲ್ಲಿ ಕೆಲಸ ಮಾಡ್ತಾಯಿದ್ರು. ಸೊ ಈಗ 2 ದಿನದ ಹಿಂದೆ ಅವರು ಲಾಸ್ಟ್ ಕೊನೆಯದಾಗಿ ಅವರು ಮಾತಾಡಿದ್ದಾರೆ. ಅದಾದ ನಂತರ ಅವ್ರ ಮನೆಗೆ ಬಂದಿಲ್ಲ, ಏನೂ ಗೊತ್ತಾಗಿಲ್ಲ. ಇಲ್ಲಿ ಇದು ಶವವನ್ನು ನಾವು ಮೇಲ್ನೋಟಕ್ಕೆ ನೋಡಿದಾಗ ಯಾವುದೇ ರೀತಿಯ ಒಂದು ಇಂಜುರೀಸು ಫೇಟಲ್ ಇಂಜುರೀಸ್ ಕಾಣಿಸ್ತಾ ಇಲ್ಲ. ಆದರೂ ಸಹ ಅದನ್ನ ಪೋಸ್ಟ್ಮಾರ್ಟಮ್ ಮಾಡಿಸಿ ಮುಂದಿನ ತನಿಖೆಗೆ ಒಳಪಡಿಸ್ತೀವಿ. ಅದು ಏನು ಯಾವ ಕಾರಣಕ್ಕೆ ಅವರ ಮರಣ ಆಗಿದ್ದಾರೆ ಅನ್ನೋದ್ರ ಬಗ್ಗೆ PM ರಿಪೋರ್ಟ್ನಲ್ಲಿ ಡಿಪೆಂಡ್ ಆಗ್ತದೆ. ಸಸ್ಪೆಕ್ಟೆಡ್ ನೋಡಿ, ಇದು ಈಗಲ ಏನು ಹೇಳಲಿಕ್ಕೆ ಬರ್ತಾ ಇಲ್ಲ. ಸೊ ಅದನ್ನು ಪೋಸ್ಟ್ಮಾರ್ಟಮ್ ನಂತರ ವೆರಿಫೈ ಮಾಡ್ತೀವಿ. ಪುನಃ ಡಿಪ್ಪಕ್ಕೆ ಆಳಾಮ್ ಡಿಪ್ಪಕ್ಕೆ ರೀ, ಪುನಃ ಡ್ಯೂಟಿಗೆ ಹೋಯ್ತಾರಿ ಅವ್ರು. ಇವಾಗ ಈಗ ಸಾಮಾರು ಹೋಗ್ಯಾರ್ರಿ ಅವ್ರು, ಬುಧವಾರ ಇಳ್ದಾರ್ರಿ. ಬುಧವಾರ ಮನೆಗೆ ಬರೋರು ಬಂದಿಲ್ಲ, ಈ ಕೆಲಸ ಅದ ಮುಗಿಸ್ಕೊಂಡು ಬರ್ತೀನಿ ಅಂದಾರೆ. 8 ಮುಂಜಾಳಿ ಹೇಳಕ್ ಇಲ್ಲಿ ಬಂದಿಲ್ರಿ. ಅಲ್ಲಿದೆ ನಾವೇ ಫೋನ್ ಮಾಡಿದೇವು, ಬರ್ತೀರಿ ಏನ್ ಮಾಡ್ತೀರಿ, ನಾವ್ ನೀರದ ಇಡಾರೇನಂತಂದ್ರ ನಾವ್ ಇಲ್ರಿ, ಏನಂದ್ರ ಬಿಟ್ಟು ಬರ್ತೀನಿ, ಕೆಲಸ ಅದ ಒಂದ್ ಮುಗಿಸ್ಕೊಂಡು ಬರ್ತಾ ಹಾಗೆ ನೋಡ್ಬೇಡ ಅಂದ್ರೆ. ಬುಧವಾರ ಬುಧವಾರ ಮುಂಜಾಳಿ 8 ಮನೆಗ್ ಬಂದಿಲ್ಲ ನೋಡ್ರಿ, ಫೋನ್ ಹಚ್ಚರ್ ಫೋನ್ ಎತ್ತಿಲ್ರಿ, ಸುಸಭ್ಯ ತೋರ್ಸದ್ರಿ. ನಾವು ಫೋನ್ ಮಾಡಿದೇವ್ರಿ, ಬರ್ತಾರ ಒಬ್ರು ಡ್ರೈವರ್ ಅಂದ್ರತ್ತ, ಎಲ್ಲಿಗೆ ಹೋಗಿಲ್ಲ ನಿಮ್ಮ ಪಾಪ, ಬೆಂಗ್ಳೂರ್ಗೆ ಬತ್ತ ಅಂದಾರನ, ಮತ್ತ ಏನೋ ಮೀಟಿಂಗ್ ಅದಾಗ ಹೋಗ್ತೀನಿ ಅಂದಾರತ್ತ ಅಂದ್ರಿ. ಅಂದ್ರತ್ತ ಆಯ್ತ್ರಿ, ನಿನ್ನೆ ಕೇಳಿದೆ ನಾವು, ನಾಳೆಗೆ ಹೆಂಗ ನೀನು ಹೊತ್ತು ಮುದ್ದನ ಬರ್ತಾರಂತ ತಿಳ್ಕೊಂಡಿದ್ದೇವ್ರಿ. ರೊಕ್ಕ ತಗೊಂಡು ಬರ್ತೀನಿ ಅಂದಿರಿ, ಅದಕ್ಕೆ ರೊಕ್ಕ ತಂದಿಲ್ರಿ ಅವರು. ಮತ್ ಅದಕ್ಕೆ ಏನ್ ತಂದಾರೋ ಏನ್ ಮಾಡ್ಯಾರ ಅವ್ರಿಗೆ ಗೊತ್ತ, ದೇವ್ರಿಗೆ ಗೊತ್ತ. ಅಲ್ಲಿ ಒಬ್ರು ಕೊಡೋರ್ ಇದ್ರಿ, ತರೋರ್ ಇದ್ರಿ, 3 lakh rupees ಆಳಂದಾಗ. ನಮಗ್ ಡೌಟ್ ಅದಾರ, ಅವ್ರು ಬರೋರ್ ಇದ್ರು, ರೊಕ್ಕ ತಗೊಂಡ್ ಬರ್ತಾರೋ ಏನೋ, ಯಾಕೋ ಬಂದಿಲ್ಲ ಅಂತ ಹೇಳಿ ನನಗ್ ಬೆಳಗನ ನಿದ್ದೆ ಹಚ್ಚಿಲ್ರಿ. ನಮಗ್ ಕೂಡ ಇದ್ರು, ನಮ್ಮನ್ನ ಇದ್ರಿ ರೊಕ್ಕ, ನಾವೇ ಕೊಟ್ಟಿದ್ದೆ ಹೋದ ತಿಂಗಳ, ಈ ತಿಂಗಳು ಕೂಡ ಅವ್ರು ಇದ್ರಿ ಅವ್ರು. ಅದಕ್ಕೆ ತಗೊಂಡ್ ಬರ್ತೀನಿ, ಮತ್ತೊಬ್ರಿ ಕೂಡ ಅಂತ ಹೇಳಿ ತರ್ಲಕ್ ಹೋಗಿರೋ ಅವ್ರು. ನಮ್ದು ಊರ ಬಾಳೆ ಅದಾರಿ, ಆಳಂದ ತಾಲೂಕು ಬೆಲ್ಲಕ್. ಇಲ್ಲಿ ಇರ್ತೇವ್ರಿ, ಗಿರ ಇದ್ದೇವ್ರಿ. ಮೊಬೈಲ್ ಸ್ವಿಚ್ ಆಫ್ ಆದ ಒಳಗೆ ಎಲ್ಲ ಡ್ರೈವರ್ಗಳಿಗೆ ಹಳೆ ನಂಬರ್ಗಳು ಅವ ರೀ, ಹೊಸ ನಂಬರ್ ಅವ್ರ ಬಲ್ಲೆ ಕೇವ ಹಳೆದ ಒಬ್ರಿಗೆ ಕೇಳ. ನಿಮ್ಮ ಪಪ್ಪ ಇವತ್ತು ಅಲ್ಲಿ ಮೀಟಿಂಗ್ ಅದಾಗ ಹೊತ್ತು ಮೊದಲ 6 ಅಂದ್ರತ್ರಿ, ನಿನ್ನ 6 ಮುಗಿಸ್ಕೊಂಡು ಬರ್ತಾ ಅಂದಾರ ಅಂತಂದ್ರು. ಇದ್ರ ಮತ್ತೊಬ್ರು ಒಬ್ರು ಕೇಳೋಣ, ಬೆಂಗ್ಳೂರ್ಗೆ ಹೋತೀನಿ ಅಂದಾರ, ಏನೋ ಮೀಟಿಂಗ್ ಅದಾ ತಂದಾರಂತ್ರಿ. ಅದು ಇವತ್ತು ಮುಂಜಾನೆ ಮತ್ತೆ ಕೇಳೋಣ, ಕೇಳ್ತೀನಿ ಬಿಡುವ, ನಾ ಕೇಳಿನಿ ಹಿಂಗಂದಾರ ಮಮ್ಮಿ ಅಂದ. ನಂಗೆ ಏನು ಅನ್ಸಿಲ್ರಿ, ಏನ್ ಮಾಡ್ಯಾರ ಅನ್ನೋ ದೇವ್ರಿಗೆ ಗೊತ್ತ. ನಾವು ಹಿಂಗ್ ಒಟ್ಟು ಯಾಕೋ ಬಂದಿಲ್ಲಲ್ಲ ಅಂತಂದು ಇಟ್ಟು ಬೆಳಗ ನಿದ್ದೆ ಹತ್ತಿಲ್ರಿ ನಮ್ಗ. ಏನ್ರಿ ಇವತ್ತ ನಂಗೆ ಈಗ ಗೊತ್ತಾಗ್ಯದ್ರಿ. ನಮ್ಮ ಮನೆ ಮಾಲಕರು ನಮ್ಗ ಇಲ್ಲಿ ಹೇಳ್ಯಾರಂತ ಫೋನ್ ಮಾಡಿ, ಅವ್ರು ಡಿಪ್ಪದವ್ರು ಬಂದಾರನ್ನ ಹೇಳ್ಯಾರ. ನಮ್ಗೇನಿಲ್ರಿ, ಯಾರು ನಮ್ಗೆ ಏನು ಕೊಟ್ಟಿಲ್ಲ, ಯಾರಿಗಿಲ್ಲ, ಇಲ್ಲ ತಮ್ಮದೇ ಕಿಸ್ತನ್ ಕಳ್ಕೊಂಡು ಬಂದರವರು. ನಾವು ಯಾರ ಮೇಲೆ ಏನು ಅಭ್ಯಂತರ ಇಲ್ಲ. ಏನು ಮಾಡ್ಯಾರ ಯಾರಿಗೆ ಗೊತ್ತಿರ ನೋಡ್ಯಾರ ಯಾರ್ರಿ ಸಂಘಟ. ಅಲ್ಲ ಈಗ ಅವ್ರಿಗೆ ಅವ್ರಿಗೆ ಏನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ, ಏನು ದುಡ್ಡು ಕೊಟ್ಟವ್ರು ಕೊಟ್ಟಾರ ಏನಂತೇಳಿ? ನಾವು ಇನ್ನ ಏನು ಕೇಳಿಲ್ರಿ, ಅವು ಇನ್ನ ಬರೋಣ ಕೇಳೋರಾಯ್ತು ಅಂದು ಇದು ಮಾಡಿದ್ದೇವೆ.
ಜನ ಮಕ್ಕಳು ಇಬ್ಬರು ಅರಾರಿ ಒಬ್ಬ ಗಣೇಶ ಮಗನ ರೀ ಒಬ್ಬ ಕಣ್ಣಮ್ಮ ಬೇರೆ ಏನು ಡಿಪಾರ್ಟ್ಮೆಂಟ್ನಾಗ ಆಗಲಿ ಬೇರೆ ಎಲ್ಲ ಆಗಲಿ ಸಮಸ್ಯೆ ಹಂಗಿದ್ರೆ ನಮ್ದು ಏನಿಲ್ಲರಿ ಎಲ್ಲಿ ಡಿಪಾರ್ಟ್ಮೆಂಟ್ದಾಗಿಲ್ಲ ಏನಿಲ್ಲರಿ ಏನ ಬೇಕಾದ್ರೆ ಏನ್ರಿ ಬಂದ್ರಿ ಅವ್ರು ಅಲ್ಲೇ ರೊಕ್ಕ ಕೊಟ್ಟು ಏನ ಬರ್ತಾರ್ರಿ ಪೂರ್ಣ ಹಿಂಗೆ ಮನಿ ಪಿನಿ ತರಲ್ರಿ ಏನೋ ಯಾರ್ದು ಏನು ಜಗಳ ಇಲ್ಲ ಜೋಟಿ ಇಲ್ಲ ಯಾರು ಬಿಲ್ಲಕ್ರಿ Thank you for watching Gulbarga Times. For daily updates, subscribe our channel.